ಐಪಿಎಲ್ ಮಿನಿ ಆಕ್ಷನ್ನಲ್ಲಿ ಕರ್ನಾಟಕದ ಕೆಲ ಆಟಗಾರರಿಗೆ ಬಂಪರ್ ಲಾಟರಿ ಹೊಡೆದ್ರೆ ಇನ್ನೂ ಕೆಲವರು ಅನ್ಸೋಲ್ಡ್ ಆಗಿ ನಿರಾಸೆ ಅನುಭವಿಸಿದ್ರು. ಫಾರ್ಮ್ನಲ್ಲಿ ಇಲ್ಲದೆ ಹೋದರೂ ಟ್ಯಾಲೆಂಟ್ ಅನುಭವದ ಲೆಕ್ಕಾಚಾರದಲ್ಲಿ ಮಯಾಂಕ್ ಅಗರ್ವಾಲ್, ಮನೀಶ್ ಪಾಂಡೆ ಮತ್ತೊಮ್ಮೆ ಕೋಟಿಗಳಿಗೆ ಸೇಲ್ ಆಗಿದ್ದಾರೆ. ಐಪಿಎಲ್ ಸೀಸನ್ 16ರಲ್ಲಿ ಹೊಸ ತಂಡಗಳೊಂದಿಗೆ ಆಡಲು ರೆಡಿಯಾಗಿದ್ದಾರೆ. ಎಸ್, ಮಯಾಂಕ್ ಅಗರ್ವಾಲ್ ಸನ್ರೈಸರ್ಸ್ ಹೈದರಾಬಾದ್ ಕ್ಯಾಂಪ್ ಸೇರಿದ್ದಾರೆ. ಕಳೆದ 4 ಸೀಸನ್ಗಳಲ್ಲಿ ಪಂಜಾಬ್ ಕಿಂಗ್ಸ್ ಪರ ಆಡಿದ್ದ ಮಯಾಂಕ್ ಸೀಸನ್ 16ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪರ ಫೀಲ್ಡ್ಗಳಿಯಲಿದ್ದಾರೆ. ಮಯಾಂಕ್ ಅಗರ್ವಾಲ್ಗಾಗಿ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಆರಂಭದಲ್ಲಿ ಬಿಡ್ ಮಾಡಿದ್ರು. ಆದರೆ ನಂತರ ಚೆನ್ನೈ ಸೂಪರ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್ ಮಯಾಂಕ್ರನ್ನ ಖರೀದಿಸಲು ಜಿದ್ದಿಗೆ ಬಿದ್ದಿದ್ವು. ಕೊನೆಗೆ 8.25 ಕೋಟಿಗೆ ಮಯಾಂಕ್ ಎಸ್ಆರ್ಎಚ್ ಪಾಲಾದ್ರು. ಐಪಿಎಲ್ ನ ಫಸ್ಟ್ ಇಂಡಿಯನ್ ಸೆಂಚುರಿ ಸ್ಟಾರ್ ಮನೀಶ್ ಪಾಂಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೇರಿಕೊಂಡಿದ್ದಾರೆ. ಕಳೆದ ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿದ್ದ ಮನೀಶ್ ಟೂರ್ನಿಯಲ್ಲಿ ಅಟಲ್ ಫ್ಲಾಪ್ ಶೋ ನೀಡಿದ್ರು. ಫಾರ್ಮ್ನಲ್ಲಿರದ ಮನೀಶ್ ಪಾಂಡೆ ಸೇಲ್ ಆಗ್ತಾರೋ ಇಲ್ವೋ ಅನ್ನೋ ಅನುಮಾನವಿತ್ತು. ಇನ್ನು ಮನೀಶ್ ಪಾಂಡೆಯನ್ನ ಖರೀದಿಸಲು ಆರ್ಸಿಬಿ ಫ್ರಾಂಚೈಸಿ ಪ್ರಯತ್ನಿಸಿದ್ರು, ಸಾಧ್ಯವಾಗಲಿಲ್ಲ. 2.20 ಕೋಟಿ ಬಿಡ್ ಮಾಡಿದ ಆರ್ಸಿಬಿ ನಂತರ ನಮ್ಮಿಂದಾಗಲ್ಲ ಅಂತ ಡ್ರಾಪ್ ಆಯ್ತು. ಕೊನೆಗೆ 2.40 ಕೋಟಿಗೆ ಮನೀಶ್ ಡೆಲ್ಲಿ ಪಾಲಾದ್ರು. ಕರ್ನಾಟಕದ ಯಂಗ್ ಪೇಸರ್ ಕೂರ್ಗ್ ಎಕ್ಸ್ಪ್ರೆಸ್ ವಿದ್ವತ್ ಕಾವೇರಪ್ಪ ಪಂಜಾಬ್ ಕಿಂಗ್ಸ್ ತಂಡದ ಪಾಲಾಗಿದ್ದಾರೆ. ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ 20 ಲಕ್ಷ ನೀಡಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. ವಿಜಯ್ ಹಜಾರೆ, ಮುಷ್ತಾಕ್ ಅಲಿ ಟೂರ್ನಿಗಳಲ್ಲಿ ಕಾವೇರಪ್ಪ ಅದ್ಭುತ ಪ್ರದರ್ಶನ ನೀಡಿದ್ರು. ಇದರಿಂದ ವಿದ್ವತ್ಗೆ ಪಂಜಾಬ್ ಮಣೆ ಹಾಕಿದೆ. ಈ ಮಿನಿ ಆಕ್ಷನ್ನಲ್ಲಿ ಕರ್ನಾಟಕದ ಕೆಲ ಆಟಗಾರರು ಅನ್ಸೋಲ್ಡ್ ಆಗಿ ಉಳಿದ್ರು. ಈ ಹಿಂದಿನ ಸೀಸನ್ಗಳಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಆಡಿದ್ದ ಶ್ರೇಯಸ್ ಗೋಪಾಲ್, ಸನ್ರೈಸರ್ಸ್ ತಂಡದಲ್ಲಿದ್ದ ಜಗದೀಶ್ ಸುಚಿತ್, ಶುಭಾಂಗ್ ಹೆಗಡೆಯನ್ನ ಖರೀದಿಸಲು ಯಾರೊಬ್ಬರೂ ಮುಂದೆ ಬರಲಿಲ್ಲ. ಎಸ್, ಇನ್ನು ಮಿನಿ ಹರಾಜಿನ ಕಣದಲ್ಲಿ ಟ್ರಿಬಲ್ ಸೆಂಚುರಿ ಸ್ಟಾರ್ ಕರುಣ್ ನಾಯರ್, ವೈಶಾಖ್ ವಿಜಯ್ ಕುಮಾರ್, ಲವ್ನೀತ್ ನಿಸೋಡಿಯಾ, ಕೌಶಿಕ್ ವಿ ಇದ್ರು. ಆದರೆ ಇವರ ಹೆಸರು ಆಕ್ಷನ್ಗೆ ಬರದೇ ಇದ್ದುದು ಅಚ್ಚರಿ ಮೂಡಿಸಿತು. ಒಟ್ಟಿನಲ್ಲಿ ಈ ಬಾರಿಯೂ ಕರ್ನಾಟಕದ ಕೀ ಪ್ಲೇಯರ್ಸ್ ಐಪಿಎಲ್ನಲ್ಲಿ ಬೇರೆ ತಂಡಗಳ ಪರ ಧೂಳೆಬ್ಬಿಸೋಕೆ ರೆಡಿಯಾಗಿದ್ದಾರೆ. ಆದರೆ ಕೆಲ ಆಟಗಾರರಿಗೆ ಐಪಿಎಲ್ ಆಡೋಕೆ ಅವಕಾಶ ಸಿಗದೇ ಇರುವುದು ಕನ್ನಡಿಗರಿಗೆ ಬೇಸರ ತರಿಸಿದೆ.